ಪಾರ್ವತಿ, ಸಮಯವಾಯಿತು. ಅರ್ಥವಾಯಿತು ಸ್ವಾಮಿ. ವಜ್ರಾಂಗಿ, ಗುರುಗಳು ಬೇಡ ಎಂದರೂ ಬಂದಿದ್ದೀಯ. ನಾವು ಇಲ್ಲಿ ಬಹಳ ಹೊತ್ತು ಇರಬಾರದು, ಅವನ ತಪಸ್ಸಿಗೆ ಭಂಗವಾಗುತ್ತದೆ. ನಡೆ ಹೋಗೋಣ. ಸ್ವಾಮಿ, ಆ ದೇವತೆಗಳು ಅಷ್ಟು ಕಷ್ಟಪಟ್ಟರೂ ತಾರಕರ ತಪಸ್ಸನ್ನು ಕೆಡಿಸಲಾಗಲಿಲ್ಲ. ನಾವು ಬಂದ ಮಾತ್ರಕ್ಕೆ ಸಮಸ್ಯೆಯಾಗುವುದೇ? ಹಾಗೇನೂ ಆಗುವುದಿಲ್ಲ, ನೀವು ಸುಮ್ಮನಿರಿ. ಇಷ್ಟು ಕಾಲದಿಂದ ಇಲ್ಲೇ ಇದ್ದಾನೆ ನನ್ನ ಮಗ. ಅವನ ಮುಖ ನೋಡದೆ, ಅವನ ಧ್ವನಿ ಕೇಳದೆ ಈ ತಾಯಿಯ ಹೃದಯಕ್ಕೆ ಎಷ್ಟು ಕಷ್ಟವಾಗುತ್ತಿದೆ ಎಂದು ನಿಮಗೆ ಅರ್ಥವಾಗುವುದಿಲ್ಲ. ಕಾಲನೇನು, ಇಲ್ಲಿಂದ ಅನತಿ ದೂರದಲ್ಲಿ ಅಸುರರ ಪಹರೆಯನ್ನು ನಿರ್ಮಿಸು. ಅವರನ್ನು ದಾಟಿ ಈ ಪ್ರದೇಶಕ್ಕೆ ಯಾರು ಕೂಡ ಬರಕೂಡದು. ಹಾಗೆ ಆಗಲಿ ಮಹಾರಾಜ, ನಾನು ವ್ಯವಸ್ಥೆಯನ್ನು ಮಾಡುತ್ತೇನೆ. ನೋಡುತ್ತೀನಿ, ನನ್ನ ಮಗ ಬ್ರಹ್ಮನಿಂದ ವರ ಪಡೆದೇ ಬರುತ್ತಾನೆ. ಆಮೇಲೆ ಆ ಶಿವಪುತ್ರನು ನನ್ನ ಪುತ್ರನನ್ನು ಮುಟ್ಟಲು ಸಾಧ್ಯವಿಲ್ಲ. ವಜ್ರಾಂಗಿ, ಮಳೆ ಬರುವ ಮುನ್ನ ಬೆಳೆಯ ಕನಸು ಕಾಣಬಾರದು. ಈಗಷ್ಟೇ ಅವನ ತಪಸ್ಸು ಕಠಿಣವಾಗುತ್ತಿದೆ. ಬ್ರಹ್ಮದೇವರು ಪ್ರತ್ಯಕ್ಷವಾಗಲು ಅದೆಷ್ಟು ಸಮಯವಿದೆಯೋ, ಅದರಲ್ಲೂ ಇವನು ಕೇಳುವ ವರವನ್ನು ಬ್ರಹ್ಮದೇವರು ಕರುಣಿಸುತ್ತಾರೋ ಇಲ್ಲವೋ ಕಾದು ನೋಡಬೇಕು.